ನಿಮ್ಮ ಮತ ಇಲ್ಲ, ಎಲ್ಲ ಮತದಿಂದ ಮುಸ್ಲಿಂ ಒಂದೇ ಅಲ್ಲ, ನೀವೆಲ್ಲ ಒಟ್ಟಾಗಿ ಒಂದ ಕೊಟ್ಟಿದ್ದು ಅಲ್ಪಸಂಖ್ಯಾತರು. ಯಾರು ಹೇಳ್ತಾರೆ ನಮ್ಮ ಎಂಪಿನೂ ನಮ್ಮವರಿದ್ದಾರೆ, ಎಂಪಿನೂ ನಮ್ಮವರಿದ್ದಾರೆ. ಇದೇ ನಾನೇ ಹೇಳ್ತಾ ಇಲ್ವೇನ್ರಿ, ನಾನು ಹೇಳಿದೆ ಮುಸ್ಲಿಂ ಅವರು ಒಂದು ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜ ಹೇಳ್ಬೇಕು ತಾನೆ. ಈಗ ಕೇಳ್ರಿ, ಇಲ್ಲಿ ಮೊದಲೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಎಷ್ಟು ಓಟ್ ತೊಗೊಂಡ್ರು ಅವರು? ಸಾಗರ್ ಅವ್ರು ಎಷ್ಟು ತೊಗೊಂಡು ಓಟ್ ತೊಗೊಂಡ್ರು? ಸಾಗರ್ ಅವರು ಎಷ್ಟು ತೊಗೊಂಡು 6.5 ಲಕ್ಷ ಚಿಲ್ಲರೆ ಓಟ್ ತೊಗೊಂಡಿದ್ದಾರೆ? ಮುಸಲ್ಮಾನ್ ಇಸ್ಕೊಟ್ಟು ಓಟ್ ಕೊಟ್ಟಿದ್ದಾರೆ, 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒಂದು ಸೈಟ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರಿಗೆ ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನಾ? ಮುಸಲ್ಮಾನ್ ಓಟ್ ಎಲ್ಲನಾ ಡಿವೈಡ್ ಆಯ್ತಾ? ಒಂದು ಸೈಟ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದೆ ನಾನು. ಮುಸಲ್ಮಾನರು ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ, ಅವ್ರು ಎಂ ಪಿ ಅವ್ರು ನಮ್ಮವರು ಇದ್ದಾರೆ. ಈಗ ಅವ್ರು ತಾವು ನಾವು ಏನು ಬೇಕಾದ್ರೆ ಕೆಲಸ ತೊಗೊಳ್ಬೋದು. ಈಗ ಹೆಂಗೆ ಎಂ ಪಿ ನಮ್ಮವ್ರು ಇರಲಿಲ್ಲ, ಇಲ್ಲಿ ಬಿ ಜೆ ಪಿ 2 ಬಾರಿ ಎಂ ಪಿ ಇದ್ದರು, ಕೂಬಾ ಅವರು ಇದ್ದರು ಎಂ ಪಿ. ಈಗ ನಮ್ಮವ್ರು ಬಂದವರೆ ಖುಷಿ ನಮಗೆ, ನಮ್ಮ ಕೆಲಸಗಳು ಆಗ್ತದಂತ. ಒಬ್ಬ ಸಂಬಂಧಪಟ್ಟದ ಕೆಲಸಗಳು ನಿಮ್ಗೆ ಆಗ್ತದೆ, ಎಂ ಪಿನೂ ನಮ್ಮವ್ರು ಇದ್ದಾರೆ ಅಂತ ಹೇಳಿರೋದು ನಾನು. ತಪ್ಪೇನಿದೆ ಅದರಲ್ಲಿ? ಈಗ ಸಿ ಟಿ ರವಿ ಅದು ಎಳೆ ಸೋತಿರೋದಲ್ಲಿ ಕೇಳಿ, ನನಗೇನು ಪಟ್ಟಕತ್ರು ಚಾಮರಾಜಪೇಟೆಯಲ್ಲಿ ಇದೇ ಸಿ ಟಿ ರವಿ, ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ, ಈದ್ಗಾ ಮೈದಾನಲ್ಲಿ ಗಣೇಶ ಕುಣಸ ಕೊಟ್ಟಿಲ್ಲ ಅಂದರು. ನನಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು? 53,000 ಲೀಡಲ್ಲಿ ಗೆದ್ದಿರೋದು. ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ಓಟ್ ಕೊಟ್ಟವ್ರೆ. ನೋಡೋಕೇಳಿ ಸಿ ಟಿ ರವಿ ಅವ್ರನ್ನ ಎಲ್ಲ ಭೂತವಯಸ್ಸು ತೆಗಿಯೋ ಕೇಳಿ, ಭೂತವಯಸ್ಸು ತೆಗಿಯೋ ಕೇಳ್ರಿ. ಈಗ ಸೋಲ್ಸಿರೋದು ಯಾರು ಜನ? ಸಿ ಟಿ ರವಿ ಏನಿಗೆ ನಾನು ಸೋಲ್ಸು? ಹಿಂಗೆ ಏಳೆ ಜನ ಸೋಲ್ಸಿರೋದಲ್ಲಿ ಸಿ ಟಿ ರವಿಗೆ ಸೋತಿ ಸುಣ್ಣಾಗಿದ್ದಾರೆ. ಈಗ ಹೇಳಿರೋದು ಹಂಗೆ ಸಿ ಟಿ ರವಿ ಈ ಥರ ಹೇಳಿಕೆ ಕೊಟ್ಟೆ ಕೊಟ್ಟೆ ಸೋತಿರೋದು. ನನ್ನ ಬಗ್ಗೆನೂ ಸಿ ಟಿ ರವಿ ಹೇಳಿದರು ಚುನಾವಣೆಗಿಂತ ಮುಂಚೆ, ಜಮೀರ್ ಅವ್ರು ಹಿಂದೂ ವಿರೋಧಿ, ಗಣೇಶನ ಗುಡ್ಸಕ್ಕೆ ಚಾಮರಾಜಪೇಟೆ ಕೊಟ್ಟಿಲ್ಲ. ತಪ್ಪಿಸ್ ನೋಡಿ, ನಾನು 90,000 ಓಟ್ ತೊಗೊಂಡಿದ್ದೀನಿ. ಅದ್ರಲ್ಲಿ ಮುಸಲ್ಮಾನ್ಗಿಂತ ಹೆಚ್ಚಾಗಿ ಹಿಂದೂಗಳು ಓಟ್ ತೊಗೊಂಡಿದ್ದೀನಿ ನಾನು. ಬೂತ್ ವೈಸ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಯಾರು. ಹಾಂ, ನಾನು ಹೇಳಿಲ್ಲ ಸರ್, ಸಿ ಟಿ ರವಿ ಅವರು ಅಂತ ಹೇಳಿಕೆ ಕೊಟ್ಟು ಕೊಟ್ಟು ಸೋತಿ ಸುಣ್ಣಾಗಿ ಕೂತಿದ್ದಾರೆ. ಅದೃಷ್ಟ ಚೆನ್ನಾಗಿದೆ, ಬಿ ಜೆ ಪಿ ಎಮ್ ಎಲ್ ಸಿ ಮಾಡಿದ್ದಾರೆ. ಈಗಲಾದರೂ ಸ್ವಲ್ಪ ಸುಮ್ಗಿರ ಕೇಳಿ. ಈಗ ಸಿ ಟಿ ರವಿ ಅದು ಎಳೆ ಸೋತಿರೋದಲ್ಲಿ ಕೇಳಿ, ನನಗೇನು ಪಟ್ಟಕತ್ರು ಚಾಮರಾಜಪೇಟೆಯಲ್ಲಿ ಇದೇ ಸಿ ಟಿ ರವಿ, ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ, ಈದ್ಗಾ ಮೈದಾನಲ್ಲಿ ಗಣೇಶ ಕುಣಸ ಕೊಟ್ಟಿಲ್ಲ ಅಂದರು. ನನಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು? 53,000 ಲೀಡಲ್ಲಿ ಗೆದ್ದಿರೋದು. ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ಓಟ್ ಕೊಟ್ಟವ್ರೆ. ನೋಡೋಕೇಳಿ ಸಿ ಟಿ ರವಿ ಅವ್ರನ್ನ ಎಲ್ಲ ಭೂತವಯಸ್ಸು ತೆಗಿಯೋ ಕೇಳಿ, ಭೂತವಯಸ್ಸು ತೆಗಿಯೋ ಕೇಳ್ರಿ. ಈಗ ಸೋಲ್ಸಿರೋದು ಯಾರು ಜನ? ಸಿ ಟಿ ರವಿ ಏನಿಗೆ ನಾನು ಸೋಲ್ಸು? ಹಿಂಗೆ ಏಳೆ ಜನ ಸೋಲ್ಸಿರೋದಲ್ಲಿ ಸಿ ಟಿ ರವಿಗೆ ಸೋತಿ ಸುಣ್ಣಾಗಿದ್ದಾರೆ. ಈಗ ಹೇಳಿರೋದು ಹಂಗೆ ಸಿ ಟಿ ರವಿ ಈ ಥರ ಹೇಳಿಕೆ ಕೊಟ್ಟು ಕೊಟ್ಟೆ ಸೋತಿರೋದು. ನನ್ನ ಬಗ್ಗೆನೂ ಸಿ ಟಿ ರವಿ ಹೇಳಿದರು ಚುನಾವಣೆಗಿಂತ ಮುಂಚೆ, ಜಮೀರ್ ಅವ್ರು ಹಿಂದೂ ವಿರೋಧಿ, ಗಣೇಶನ ಗುಡ್ಸಕ್ಕೆ ಚಾಮರಾಜಪೇಟೆ ಕೊಟ್ಟಿಲ್ಲ. ತಪ್ಪಿಸ್ ನೋಡಿ, ನಾನು 90,000 ಓಟ್ ತೊಗೊಂಡಿದ್ದೀನಿ. ಅದ್ರಲ್ಲಿ ಮುಸಲ್ಮಾನ್ಗಿಂತ ಹೆಚ್ಚಾಗಿ ಹಿಂದೂಗಳು ಓಟ್ ತೊಗೊಂಡಿದ್ದೀನಿ ನಾನು. ಬೂತ್ ವೈಸ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಯಾರು. ಹಾಂ, ನಾನು ಹೇಳಿಲ್ಲ ಸರ್, ಸಿ ಟಿ ರವಿ ಅವರು ಅಂತ ಹೇಳಿಕೆ ಕೊಟ್ಟು ಕೊಟ್ಟು ಸೋತಿ ಸುಣ್ಣಾಗಿ ಕೂತಿದ್ದಾರೆ. ಅದೃಷ್ಟ ಚೆನ್ನಾಗಿದೆ, ಬಿ ಜೆ ಪಿ ಎಮ್ ಎಲ್ ಸಿ ಮಾಡಿದ್ದಾರೆ. ಈಗಲಾದರೂ ಸ್ವಲ್ಪ ಸುಮ್ಗಿರ ಕೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.